ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಕೊರೋನಾ ಹಾವಳಿ ಹೆಚ್ಚಳ ಆಗುವಂತ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಏಪ್ರಿಲ್ 27 ರ ವೇಳೆಗೆ ರಾಜ್ಯದಲ್ಲಿ ದಿನಕ್ಕೆ 20 ಲಕ್ಷ ಕೊರೋನಾ ಪ್ರಕರಣ ಸಾಧ್ಯತೆ ಇದೆ. ಎಲ್ಲಿ ಉದಾಸೀನ ಮಾಡ್ತಿರೋ ಅಲ್ಲಿ ಲಾಕ್ ಡೌನ್ ಅನಿವಾರ್ಯ. ಗಮನಿಸಬಹುದು ನಾವಿಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಿನದಿಂದ ದಿನಕ್ಕೆ ಕೊರೋನಾದ ಹಾವಳಿ ಜಾಸ್ತಿ ಆಗ್ತಿದೆ. ಕರ್ನಾಟಕಕ್ಕೆ ಆ ಪರಿಸ್ಥಿತಿ ಬರೋದೇ ಬೇಡ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಮತ್ತು ಜನರ ಸಹಭಾಗಿತ್ವದೊಂದಿಗೆ ಕೊರೋನಾವನ್ನ ಓಡಿಸಬೇಕು. ಇಲ್ಲಿ ಜನರಲ್ಲಿ ಮನವಿ ಮಾಡ್ತೀನಿ, ನಿಮ್ಮನ್ನ ನೀವು ಮೊದಲು ರಕ್ಷಣೆ ಮಾಡ್ಕೊಳ್ಳಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸುಧಾಕರ್ ಅವರು. ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿದ ಬಳಿಕ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಾಜಪೇಯಿ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಒಂದು ಚಾಲನೆ ಕೊಟ್ಟು ನಂತರದಲ್ಲಿ ಮಾತನಾಡಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೋಂಕಿನ ಸರಪಳಿ ಮುರಿಬೇಕು ಅಂದ್ರೆ ಲಾಕ್ಡೌನ್ ಅನಿವಾರ್ಯ. ಲಾಕ್ಡೌನ್ ಬೇಡ ಅಂದ್ರೆ ಎಚ್ಚೆತ್ತುಕೊಳ್ಳಿ. ಎಲ್ಲಿ ಉದಾಸೀನ ಮಾಡ್ತಾರೋ ಅಲ್ಲಿ ಲಾಕ್ಡೌನ್ ಅನಿವಾರ್ಯ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು. ಇಲ್ಲಿ ಗಮನಿಸಬಹುದು ಕೊರೋನಾ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಎಲ್ಲಿ ಅನಿವಾರ್ಯ ಇರುತ್ತೆ ಅಲ್ಲಿ ಲಾಕ್ಡೌನ್ ಮಾಡಲೇಬೇಕಾಗುತ್ತೆ, ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಂಡ್ರೆ ಸೂಕ್ತ ಅನ್ನೋ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ. ನಮ್ಮ ಇಲಾಖೆಯವರು ಖಂಡಿತವಾಗಿ ಕೂಡ ಅತಿ ಹೆಚ್ಚು ಅಗತ್ಯ ಬೇಕಾದಷ್ಟು ಮೈಕ್ರೋ ಕಂಟೈನ್ಮೆಂಟ್ ಝೋನ್ಸ್ ಅನ್ನು ಕೂಡ ನಾವು ಹೆಚ್ಚು ಮಾಡ್ತೇವೆ. ಇನ್ನಷ್ಟು ಗಂಭೀರವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡಿ ಈಗಾಗಲೇ ನಾನು ವಿಷನ್ ಗ್ರೂಪನ್ನು ಟೆಕ್ನಿಕಲ್ ಕಮಿಟಿ ಎಕ್ಸ್ಪರ್ಟ್ಸನ್ನು ಕೂಡ ಈಗಾಗಲೇ ನಾನು 11 ಗಂಟೆಯಲ್ಲಿ ವಿಧಾನಸಭೆಯಲ್ಲಿ ಭಾನುವಾರ ಆದರೂ ಕೂಡ ನಾನು ಆ ಸಭೆಗೆ ಆಹ್ವಾನ ಕೊಟ್ಟಿದ್ದೀನಿ. ಅವರ ಒಂದು ಸಲಹೆಗಳನ್ನು ಕೂಡ ಪಡೆದು ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಸೂಚನೆಯನ್ನು ಪಾಲನೆ ಮಾಡಿಕೊಂಡು ಇನ್ನಷ್ಟು ಬಿಗಿಯಾದಂಥ ಕ್ರಮಗಳನ್ನು ತೆಗೆದುಕೊಂಡು ಕರ್ನಾಟಕ ರಾಜ್ಯದಲ್ಲಿ ಆದಷ್ಟು ಶೀಘ್ರದಲ್ಲಿ 2ನೇ ಅಲೆಯನ್ನು ಮಣಿಸುವಂಥ ಕೆಲಸ ಮಾಡಿದೆ. ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆಯವರು ಖಂಡಿತವಾಗಿ ಕೂಡ ಅತಿ ಹೆಚ್ಚು ಅಗತ್ಯ ಬೇಕಾದಷ್ಟು ಮೈಕ್ರೋ ಕಂಟೈನ್ಮೆಂಟ್ ಝೋನ್ಸನ್ನು ಕೂಡ ನಾವು ಹೆಚ್ಚು ಮಾಡ್ತೇವೆ. ಇನ್ನಷ್ಟು ಗಂಭೀರವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡಿ ಈಗಾಗಲೇ ನಾನು ವಿಷನ್ ಗ್ರೂಪನ್ನು ಟೆಕ್ನಿಕಲ್ ಕಮಿಟಿ ಎಕ್ಸ್ಪರ್ಟ್ಸನ್ನು ಕೂಡ ಈಗಾಗಲೇ ನಾನು 11 ಗಂಟೆಯಲ್ಲಿ